ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ CCMS ಹೊಸ ತಂತ್ರಾಂಶದಲ್ಲಿ SO ಲಾಗಿನಲ್ಲಿ ಬ್ಯಾಕ್ಲಾಗ್ ಕೇಸಸ್ನ ಹೇಗೆ ಪುಲ್ ಮಾಡಿಕೊಂಡು ಸ್ಟೇಜಸ್ನ ಅಪ್ಡೇಟ್ ಮಾಡೋದು ಅನ್ನೋದನ್ನು ಈ ಒಂದು ವಿಡಿಯೋ ಮುಖಾಂತರ ತಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಬನ್ನಿ, ಈಗ ಮೊದಲನೇದಾಗಿ SO ಆಗಿ ಲಾಗಿನ್ ಆಗೋಣ. ತಮ್ಮ KJID ನಂಬರ್ ಮತ್ತು ಪಾಸ್ವರ್ಡನ್ನು ಇಲ್ಲಿ ಎಂಟ್ರಿ ಮಾಡಿ ಲಾಗಿನ್ ಆಗಿ. ಸೊ ಇಲ್ಲಿ ಬ್ಯಾಕ್ಲಾಗ್ ಕೇಸಸ್ನ ಎಂಟ್ರಿ ಮಾಡೋದಕ್ಕೆ ಕೇಸಸ್ ಎಂಟ್ರಿ ಬ್ಯಾಕ್ಲಾಗ್ ಮೇಲೆ ಕ್ಲಿಕ್ ಮಾಡಿ ಫಸ್ಟ್ ಕೇಸಸ್ನ ಪುಲ್ ಮಾಡ್ಕೊಳ್ಳಿ. ಬ್ಯಾಕ್ಲಾಗ್ ಎಂಟ್ರಿ ಮೇಲೆ ಕ್ಲಿಕ್ ಮಾಡಿ ಕೇಸ್ ನಂಬರ್ನ ಎಂಟ್ರಿ ಮಾಡಿ, ಯಾವ ಇಯರ್ ಕೇಸ್ ಇಯರ್ನ ಟೈಪ್ ಮಾಡಿ, ಮತ್ತು ಬೆಂಚ್ ಆಟೋಮೆಟಿಕಲಿ ಬೆಂಗಳೂರು ಇರುತ್ತೆ, ಬೆಂಚ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಫುಲ್ ಡೇಟಾ ಫ್ರಮ್ ಹೈಕೋರ್ಟ್ ಕೊಡಿ. ಈಗ ಡೇಟಾ ಪುಲ್ ಆಗ್ತಾ ಇದೆ. ಸೊ ಡೇಟಾ ಪುಲ್ ಆಗಿದೆ, ಕನ್ಫರ್ಮ್ ಮಾಡಿ, ಕೇಸ್ ಡೀಟೇಲ್ಸ್ ಹೇಳಿ ಓಕೆ. ಮತ್ತೆ ಅದಕ್ಕೆ ಆ್ಯಕ್ಷನ್ ಮಾಡೋದಕ್ಕೆ ಆ್ಯಕ್ಷನ್ ಆನ್ ಪುಲ್ಡ್ ಕೇಸಸ್ಗೆ ಬನ್ನಿ. ಸೊ ಇಲ್ಲಿ ಕೇಸಸ್ ನಿಮಗೆ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಆ್ಯಕ್ಷನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ನೋಟಿಂಗ್ಸ್ನ ಇಲ್ಲಿ ಬರೀರಿ. ಸ್ಕ್ಯಾನ್ಡ್ ಕೇಸ್ ಕಾಪಿ, ಕೇಸ್ ಕಾಪಿನ ನೀವು ಸ್ಕ್ಯಾನ್ ಮಾಡಿ ಇಟ್ಕೊಂಡು ಅದನ್ನು ಅಪ್ಲೋಡ್ ಮಾಡಬೇಕು. ಅದು ಅಪ್ ಟು 50 MB ಅಲೋ ಮಾಡುತ್ತೆ. ಸೊ ಕೇಸ್ ಕಾಪಿನ ಅಪ್ಲೋಡ್ ಮಾಡಿ, ಮತ್ತು ಫೈಲ್ ನಂಬರ್ ಇದ್ದರೆ ಫೈಲ್ ನಂಬರ್ನ ಹಾಕಿ, ಮ್ಯಾನುವಲ್ ಫೈಲ್ ನಂಬರ್ ಅಥವಾ ಇ ಆಫೀಸ್ ಫೈಲ್ ನಂಬರ್ ಇದ್ದರೆ ಅದನ್ನು ಇಲ್ಲಿ ಹಾಕ್ಬೋದು. ಇದೇನು ಮ್ಯಾಂಡೇಟರಿ ಅಲ್ಲ. ಮತ್ತು ಇಲ್ಲಿ ಸ್ಟೇಜಸ್ನ ಅಪ್ಡೇಟ್ ಮಾಡಬೇಕು. ಇದಕ್ಕೆ GA ಆಗಿದೆಯಾ? ಆಗಿದೆ ಅಂದರೆ ಇದಕ್ಕೆ ಲಿಟಿಗೇಷನ್ ಕಂಡಕ್ಟಿಂಗ್ ಆಫೀಸರ್ ಯಾರು? ವಿತಿನ್ ಸೆಕ್ರೆಟ್ರಿಯೇಟಾ, ಔಟ್ಸೈಡ್ ಸೆಕ್ರೆಟ್ರಿಯೇಟಾ? ಔಟ್ಸೈಡ್ ಸೆಕ್ರೆಟ್ರಿಯೇಟ್ LCO ಮಾಡಬೇಕು ಅಂದರೆ ಔಟ್ಸೈಡ್ ಸೆಕ್ರೆಟ್ರಿಯೇಟ್ ಕ್ಲಿಕ್ ಮಾಡಿ, ಯಾವ ಸೆಕ್ರೆಟ್ರಿಯೇಟಿಗೆ ಬರುತ್ತೆ ಆ ಸೆಕ್ರೆಟ್ರಿಯೇಟನ್ನು ಆಯ್ಕೆ ಮಾಡ್ಕೊಳ್ಳಿ. ಮತ್ತು ಅದರಲ್ಲಿ ಯಾವ ಡಿಪಾರ್ಟ್ಮೆಂಟ್ ಬರುತ್ತೆ ಆ ಡಿಪಾರ್ಟ್ಮೆಂಟ್ ಆಯ್ಕೆ ಮಾಡ್ಕೊಳ್ಳಿ. ಸೆಕ್ಷನ್ ಆಯ್ಕೆ ಮಾಡ್ಕೊಂಡ ತಕ್ಷಣ ಪೋಸ್ಟ್ ನೇಮ್ ಬರುತ್ತೆ. ಮತ್ತು ಅದಕ್ಕೆ ಯಾರು ಅಡ್ವೊಕೇಟ್ ಅಸೈನ್ ಆಗಿದ್ರೆ ಅದನ್ನು ಕೂಡ ಹೇಳಬೇಕು. ಸೊ ವಿತಿನ್ ಸೆಕ್ರೆಟ್ರಿಯೇಟ್ ಆದರೆ ವಿತಿನ್ ಸೆಕ್ರೆಟ್ರಿಯೇಟ್, ಸೊ ಯಾವ ಇಲಾಖೆ, ಸೆಕ್ಷನ್ ಮತ್ತು ಪೋಸ್ಟನ್ನು ಆಯ್ಕೆ ಮಾಡ್ಕೊಳ್ಳಿ. ಸೊ ಇಲ್ಲಿ ಅಡ್ವೊಕೇಟ್ ಆಲ್ರೆಡಿ ಅಸೈನ್ ಆಗಿರ್ತಾರೆ, ಇದು ಅನ್ಗೋಯಿಂಗ್ ಕೇಸಸ್ ಆದ್ದರಿಂದ. ಸೊ ಯಾರು ಇದಕ್ಕೆ ಈ ಕೇಸ್ಗೆ ಅಡ್ವೊಕೇಟ್, ಆ ಅಡ್ವೊಕೇಟನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತು ಯಾವತ್ತು GA ಅಪ್ರೂವಲ್ ಆಗಿದೆ ಡೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. GA ಆ್ಯಂಡ್ LCO ಆರ್ಡರ್ ಕಾಪಿನ ಅಪ್ಲೋಡ್ ಮಾಡಿ, PDF ಫಾರ್ಮೆಟ್ ಅಪ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅಪ್ಲೋಡ್ ಆಗಿದೆ. ಡು ಯು ವಾಂಟ್ ಟು ಎಡಿಟ್ PWR? ಪ್ಯಾರವೈಸ್ ರಿಮಾರ್ಕ್ಸ್ ಆಗಿದೆಯಾ ಇದು, ಎಡಿಟ್ ಮಾಡ್ತೀರಾ? ಎಸ್ ಆಗಿದ್ದರೆ ಎಸ್ ಕೊಡಿ. ಯಾವತ್ತಾಗಿದೆ ಡೇಟ್ನ ಹಾಕಿ. ಆಫೀಸರ್ ಹೂ ಅಪ್ರೂವ್ PWR ಡಿಪಾರ್ಟ್ಮೆಂಟ್ ನೇಮ್, ಯಾವ ಡಿಪಾರ್ಟ್ಮೆಂಟ್ ಅವರು ಅಪ್ರೂವ್ ಮಾಡಿದ್ದಾರೆ, ಮತ್ತು ಅವರ ಸೆಕ್ಷನ್ ಏನು. ಸೊ ಅದನ್ನು ತಗೊಳ್ಳಿ. ನಾನಿಲ್ಲಿ ಸೆಕ್ರೆಟ್ರಿ ತಗೋತಾ ಇದ್ದೇನೆ. ಆಫೀಸರ್ ಹೂ ಅಪ್ರೂವ್ಡ್ PWR ಪೋಸ್ಟ್ ನೇಮ್. ಸೊ ಪೋಸ್ಟ್ ನೇಮ್ ತಗೊಂಡ ತಕ್ಷಣ ಅವ್ರ ನೇಮ್ ಬಂದ್ಬಿಡುತ್ತೆ. ಪ್ಯಾರವೈಸ್ ರಿಮಾರ್ಕ್ಸ್, ಅಪ್ರೂವ್ಡ್ ಪ್ಯಾರವೈಸ್ ರಿಮಾರ್ಕ್ಸ್ನಲ್ಲಿ ಅಪ್ಲೋಡ್ ಮಾಡಿ, ಅಪ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಡು ಯು ವಾಂಟ್ ಎ DSO ಅಪ್ಲೋಡೆಡ್? DSO ಆಗಿದೆಯಾ? ಆಗಿದ್ದರೆ ಎಸ್ ಕೊಡಿ, ಆಗಿಲ್ಲ ಅಂದರೆ ನೋ ಕೊಡಿ. ಇಲ್ಲಿ ನೋ ಕೊಡೋಣ. ಡು ಯು ವಾಂಟ್ ಎಡಿಟ್ SO? ನೋ. ಡು ಯು ವಾಂಟ್ ವೆರಿಫಿಕೇಶನ್ ಅಫಿಡೆವಿಟ್? ಆಗಿಲ್ಲ ಅಂದರೆ ನೋ. ಅಂದರೆ ಓನ್ಲಿ PWR ಆಗಿ ಮಾತ್ರ ಆಗಿದೆ ಅಂತ ಭಾವಿಸೋಣ ಈ ಕೇಸ್ಗೆ. ಹಾಗಾಗಿ PWR ತನಕ ಮಾತ್ರ ಮಾಡಿದ್ದೇವೆ. SO ನೋ ಆಗಿದ್ರೆ ಎಸ್ ಅಂತ ಕೊಟ್ಟು SO ಕಾಪಿನ ಅಪ್ಲೋಡ್ ಮಾಡಬೇಕು, ಅಫಿಡೆವಿಟನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಈಗ ಸ್ಟೇಜಸ್ ಅಪ್ಡೇಟ್ ಆದಮೇಲೆ ಈ ಕೇಸ್ಗೆ ಯಾರ್ಯಾರು ಆಫೀಸರ್ಸ್, ಕೇಸ್ ಆಫೀಸರ್ ಯಾರು ಅನ್ನೋದನ್ನು ಆ್ಯಡ್ ಮಾಡಬೇಕು. ಅದು ಔಟ್ಸೈಡ್ ಸೆಕ್ರೆಟ್ರಿಯೇಟ್ ಅವರ, ಇನ್ಸೈಡ್ ಸೆಕ್ರೆಟ್ರಿಯೇಟ್ ಅವರ ಸೆಲೆಕ್ಟ್ ಮಾಡ್ಕೊಳ್ಳಿ. ವಿತಿನ್ ಸೆಕ್ರೆಟ್ರಿಯೇಟ್ ಆದರೆ ವಿತಿನ್ ಸೆಕ್ರೆಟ್ರಿಯೇಟ್, ಔಟ್ಸೈಡ್ ಸೆಕ್ರೆಟ್ರಿಯೇಟ್ ಆದರೆ ಔಟ್ಸೈಡ್ ಸೆಕ್ರೆಟ್ರಿಯೇಟ್. ಸೊ ಯಾರ್ಯಾರು ಕೇಸ್ ಆಫೀಸರ್ಸ್ ಅನ್ನೋದನ್ನು ಇಲ್ಲಿ ಆ್ಯಡ್ ಮಾಡ್ಕೋಬೇಕು. HOD ಬೈ ಡಿಫಾಲ್ಟ್ ಆ್ಯಡ್ ಆಗ್ತಾರೆ, ಅದರ್ ಕೇಸ್ ಆಫೀಸರ್ಸ್ ನೀವು ಇಲ್ಲಿ ಆ್ಯಡ್ ಮಾಡಬೇಕು. ಇನ್ನು ಮಿಸ್ ಆಗಿದ್ರು ಕೂಡ ಮಿಸಲೇನಿಯಸ್ ಅಲ್ಲಿ ಹೋಗಿ ಯಾರು ಲಾಗಿನ್ ಅಲ್ಲಿ ಬೇಕಾದ್ರೂ ಕೇಸ್ ಆಫೀಸರ್ಸ್ನ ಆ್ಯಡ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಯಾರಿಗೆ ಕಳಿಸ್ಬೇಕು? ನೆಕ್ಸ್ಟ್ ಸೆಲೆಕ್ಟ್ ಆಪ್ಷನ್ ಟು ಸೆಂಡ್, ವಿತಿನ್ ಸೆಕ್ರೆಟ್ರಿಯೇಟಾ, ಔಟ್ಸೈಡ್ ಸೆಕ್ರೆಟ್ರಿಯೇಟ್, ಯಾರಿಗೆ ಕಳಿಸ್ಬೇಕು ಅದನ್ನು ಆಯ್ಕೆ ಮಾಡ್ಕೊಳ್ಳಿ. ನಾನೀಗ ಅಂಡರ್ ಸೆಕ್ರೆಟರಿ ಸರ್ವಿಸಸ್ 1 ಕಳಿಸ್ತಾ ಇದ್ದೇನೆ. ಸೇವ್ ಆ್ಯಂಡ್ ಸೆಂಡ್. ಹೀಗೆ ಬ್ಯಾಕ್ಲಾಗ್ ಕೇಸಸ್ನ ನೀವು
ಸ್ಟೇಜ್ ಅಪ್ ನೋಡಿ, ಇಲ್ಲಿ ಎರಡು ಥರ ಕ್ಯಾಟಗರಿ ಇದೆ. ನೀವೇ ಡೌನ್ಲೋಡ್ ಮಾಡಿಕೊಂಡು ಕೇಸ್ನ ಫುಲ್ ಮಾಡ್ಕೊಂಡಿದ್ರೆ ಅದು ಸೆಲ್ಫ್ ಕ್ಯಾಟಗರಿಗೆ ಬರುತ್ತೆ. ಎ ಜಿ ಆಫೀಸಿಂದ ಅವರು ಕಳಿಸಿದ್ರೆ ಬ್ಯಾಕ್ಲಾಗ್ ಕೇಸಸ್, ಅದು ಫ್ರಮ್ ಆರ್ ಎಂಡ್ ಐ ಸೆಕ್ಷನ್ ಇಲ್ಲಿ ಬರುತ್ತೆ. ಇದು ಬ್ಯಾಕ್ಲಾಗ್ ಕೇಸಸ್. ಆರ್ ಎಂಡ್ ಐಯಿಂದ ಬಂದಿರೋ ಅಂದರೆ ಎ ಜಿ ಆಫೀಸಿಂದ ಬಂದು ಎ ಜಿ ಆಫೀಸಿಂದ ಆರ್ ಎಂಡ್ ಐಗೆ ಬಂದಿರುತ್ತೆ. ಆರ್ ಎಂಡ್ ಐಯಿಂದ ಬಂದಿರೋಂಥ ಕೇಸಸ್ ಇಲ್ಲಿರುತ್ತೆ. ಸೆಲ್ಫ್ ತೊಗೊಂಡ್ರೆ ತಾವೇ ಪುಲ್ ಮಾಡ್ಕೊಂಡಿರೋಂಥ ಕೇಸಸ್ ಇಲ್ಲಿರುತ್ತೆ. ನೋಡಿ ಇಲ್ಲಿ ಸರ್ಚ್, ಜನರಲ್ ಸರ್ಚ್ ಯಾವುದೇ ಕೇಸು, ಅದು ಯಾರ ಲಾಗಿನ್ ಅಲ್ಲ ಆದರೂ ಇರಲಿ, ನೀವು ಕೇಸ್ ನಂಬರ್ನ ಕೊಟ್ಟು ಸರ್ಚ್ ಕೊಟ್ಟರೆ ಆ ಕೇಸ್ ಸರ್ಚ್ ಆಗುತ್ತೆ. ಸೊ ಅದನ್ನು ನೀವು ಹಿಸ್ಟ್ರಿ ಇಮೇಜ್ ಎಲ್ಲ ನೋಡ್ಬೋದು, ಹಿಸ್ಟ್ರಿ ನೋಡ್ಬೋದು ಯಾರ ಲಾಗಿನಲ್ಲಿದೆ ಅಂತ. ನೋಡಿ ಇದು ಸೆಕ್ಷನ್ ಆಫೀಸರ್ ಆರ್ ಎಂಡ್ ಐಯಿಂದ ಸೆಕ್ಷನ್ ಆಫೀಸರ್ ಲಾಗಿನಿಗೆ ಬಂದಿದೆ. ಸೊ ಈಗ ಇದು ಜನರಲ್ ಸರ್ಚ್. ಹಾಗೆ ಇಲ್ಲಿ ಸರ್ಚು ಇಲ್ಲಿ ಈ ಆನ್ಗೋಯಿಂಗ್ ಇಲ್ಲೇನು ಈ ಲಿಸ್ಟಲ್ಲಿ ಏನಿದೆ ಆ ಕೇಸಸ್ ಸರ್ಚ್ ಮಾಡೋದಕ್ಕೆ ಈ ಸರ್ಚ್ ಕೊಡಬೇಕು. ನೋಡಿ 50 ಕೊಟ್ಟ ತಕ್ಷಣ ಈ ಕೇಸ್ ಬರ್ತಾ ಇದೆ, 50 ಸ್ಟಾರ್ಟ್ ಆಗೋದು. ಈಗ ಸರ್ಚ್ ಫೆಸಿಲಿಟಿನೂ ಕೂಡ ನೀವು ಯೂಸ್ ಮಾಡ್ಕೋಬೋದು. ಸೊ ಒಟ್ಟಾರೆ ಈ ಒಂದು ವಿಡಿಯೋದಲ್ಲಿ ಎಸ್ ಒ ಹೇಗೆ, ಎಸ್ ಒ ರೋಲ್ ಏನಿದೆ, ಅದು ನೀವು ಎಸ್ ಒನೇ ಮಾಡಬೇಕು ಅಂತೇನಿಲ್ಲ. ಕೇಸ್ ವರ್ಕರ್ಗೂ ಕೂಡ ನೀವು ಲಾಗಿನ್ ಕ್ರಿಯೇಟ್ ಮಾಡಿ ಅವರಿಗೆ ಎಸ್ ಒ ರೋಲ್ ಕೊಟ್ಟರೆ ಕೇಸ್ ವರ್ಕರು ಕೂಡ ಈ ಕೆಲಸವನ್ನು ಮಾಡ್ಬೋದು. ಥ್ಯಾಂಕ್ ಯು ವೆರಿ ಮಚ್.